ನಮಸ್ಕಾರ ಸ್ನೇಹಿತರೆ ಅತ್ತರ್ವ ಗ್ಲೋಬಲ್ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಅವಧಿಯಲ್ಲಿ ನಾವು ಕರ್ನಾಟಕದ ಕೇಸರಿ ಎಂದು ಬಿರುದಂಕಿತರಾಗಿದ್ದ ಗಂಗಾಧರಾವ್ ದೇಶಪಾಂಡೆ ಅವರ ಜೀವನ ಚರಿತ್ರೆಯ ಬಗ್ಗೆ ನೋಡೋಣ ಬಾಲ್ಯದಲ್ಲಿ ತಂದೆಯಿಂದ ದೊರೆತ ರಾಷ್ಟ್ರೀಯತ್ವದ ಪರಿಕಲ್ಪನೆ ಮುಂದೆ ಲೋಕಮಾನ್ಯ ಗಂಗಾಧರ ತಿಲಕರಿಂದ ಪಡೆದ ಕಾಂಗ್ರೆಸ್ ದೀಕ್ಷೆ ತರುವಾಯ ಮಹಾತ್ಮ ಗಾಂಧೀಜಿಯವರ ಅನುಯಾಯಿತನ ಇವರ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಚಿಕ್ಕಂದಿನಲ್ಲಿ ಇವರು ಗೋಪಾಲಕೃಷ್ಣ ಗೋಖಲೆ ಅವರ ವಿಚಾರಗಳಿಂದಲೂ ಮುಪ್ಪಿನಲ್ಲಿ ರಾಮಬಾಬು ರಾನಡೆಯವರ ಆಧ್ಯಾತ್ಮಿಕ ಚಿಂತನೆಯಿಂದಲೂ ಪ್ರಭಾವಿತರಾದವರು ಬೆಳಗಾವಿಯ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ ಧೀಮಂತ ನಾಯಕ ಕರ್ನಾಟಕದ ಕೇಸರಿ ಎಂದು ಬಿರುದಾಕಿತ ಗಂಗಾಧರ ದೇಶಪಾಂಡೆ ಗಂಗಾಧರರಾವ್ ದೇಶಪಾಂಡೆ ಮಾರ್ಚ್ ಮೂವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ತಮ್ಮ ತಾತನ ಊರಾದ ಜಲಾಲ್ಪುರದಲ್ಲಿ ಋಗ್ವೇದಿ ಬ್ರಾಹ್ಮಣ ದೇಶಸ್ಥ ಪರಂಪರಾಗತ ಶ್ರೀಮಂತ ಜಮೀನ್ದಾರ ಮಣಿತನದ ಬಾಲಕೃಷ್ಣ ಮತ್ತು ರಾಧಾಬಾಯಿಯವರ ಹಿರಿಯ ಪುತ್ರನಾಗಿ ಜನಿಸಿದರು ಆದರೆ ಮುಂದೆ ಬೆಳೆದದ್ದು ಹತ್ತಿರದ ಗ್ರಾಮವಾಗಿರತಕ್ಕಂಥ ಹುದಲಿಯಲ್ಲಿ ಗಂಗಾಧರರಾಯರು ಬಾಲ್ಯದಲ್ಲಿ ಕಲಿತದ್ದು ಮರಾಠಿ ಆಗ ಬೆಳಗಾವಿಯ ಸುತ್ತಮುತ್ತಲೂ ಕನ್ನಡ ಕಲಿಸುವ ಏರ್ಪಾಟು ಇರಲಿಲ್ಲ ಗಂಗಾಧರ ಹಿರಿಯರು ಅಚ್ಚ ಕನ್ನಡಿಗರೇ ಆಗಿದ್ದರೂ ಪೇಶ್ವೆಯವರ ಆಳ್ವಿಕೆಯ ಪ್ರಭಾವದಿಂದಾಗಿ ಆಗ ಅವರ ಮೇಲೆ ಮರಾಠಿಯ ಪ್ರಭಾವ ವಿಶೇಷವಾಗಿ ಬೀರಿತ್ತು ಬೆಳಗಾವಿಯ ಪ್ರಸಿದ್ಧ ಸರ್ದಾರ್ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣವನ್ನು ಪಡ್ಕೊಂಡು ಮುಂದೆ ಕಾನೂನಿನಲ್ಲಿ ಪದವಿ ಪಡೆದು ವಕೀಲರಾಗಿ ಬೆಳಗಾವಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಹದಿಮೂರನೆಯ ವಯಸ್ಸಿನಲ್ಲಿ ಗಂಗಾಧರ ರಾಯರಿಗೆ ಮದುವೆಯಾಗ್ತದೆ ಪುಣೆಯ ಡೆಕ್ಕನ್ ಕಾಲೇಜಿನಲ್ಲಿದ್ದಾಗ ಇವರಿಗೆ ತಿಳಕ್ ಅಗರ್ಕರ್ ಸಂಪರ್ಕ ಬೆಳೀತದೆ ಅಲ್ಲಿಯ ಅನೇಕ ಪ್ರಮುಖ ವ್ಯಕ್ತಿಗಳು ಇವರ ಮಿತ್ರರಾಗ್ತಾರೆ ಪರೀಕ್ಷೆಗಳಲ್ಲಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾಗಬೇಕು ಎಂಬುದು ಗಂಗಾಧರ ರಾಯರು ಎಂದು ಅಂದ್ಕೊಂಡಿರಲಿಲ್ಲ ಬಿ ಎ ಪದವಿಯಲ್ಲಿ ಸಾಧಾರಣ ವಿದ್ಯಾರ್ಥಿ ಎನಿಸಿದರೂ ಆದರೆ ತಿಳಕರ ಲೇಖನಗಳು ಭಾಷಣಗಳು ಸಂಪಾದಕೀಯ ನುಡಿಗಳು ಗಂಗಾಧರ ರಾಯರಲ್ಲಿ ಸ್ಫೂರ್ತಿಯನ್ನು ಜಾಗೃತಿಯನ್ನು ಉಂಟು ಮಾಡುತ್ತವೆ ಇದರಿಂದಲೇ ಅವರಿಗೆ ತಿಳಕರ ಸಂಪರ್ಕ ಪಡೆಯುವ ಉಸ್ತುಕತೆಯಾದ್ದು ಅವರು ಅದನ್ನು ಸಾಧಿಸಿದರು ಗೋಪಾಲಕೃಷ್ಣ ಗೋಖಲೆ ಜಸ್ಟಿಸ್ ರಾಂಡೆ ಅವರನ್ನು ಕಂಡು ಅವರ ಜೊತೆಗೆ ಬೆರೆತು ಹಲವಾರು ವಿಚಾರಧಾರೆಗಳನ್ನು ಅರಿತುಕೊಳ್ತಾರೆ ಈ ಮನೋಭೂಮಿಕೆಯಿಂದೊಡಗೂಡಿ ಗಂಗಾಧರಾಯರು ವಕೀಲರಾಗಿ ಬೆಳಗಾವಿಗೆ ಬಂದ ಮೇಲೆ ಕರ್ನಾಟಕ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಲೋಕಮಾನ್ಯ ತಿಲಕರ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯದ ಆಂದೋಲನದಲ್ಲಿ ಉತ್ಸುಕರಾಗಿ ಸಂಘಟನೆಯ ಕಾರ್ಯವನ್ನು ಕೈಗೊಳ್ತಾರೆ ಕಾಂಗ್ರೆಸ್ಸಿಗಾಗಿ ಹಣ ಸಂಗ್ರಹವನ್ನು ಮಾಡ್ತಾರೆ ತಿಳಕರನ್ನ ಬೆಳಗಾವಿಗೆ ಬರಮಾಡಿಕೊಳ್ತಾರೆ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿ ಜನಮೆಚ್ಚುಗೆಯನ್ನು ಕೂಡ ಪಡ್ಕೊಳ್ತಾರೆ ಟಿಳಕರ ನಿಷ್ಠಾವಂತ ಅನುಯಾಯಿಯಾಗಿ ಕಾಂಗ್ರೆಸ್ ಕಾರ್ಯಕ್ರಮಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಗ್ಪುರದಲ್ಲಿ ಕಾಂಗ್ರೆಸ್ನ ಅಧಿವೇಶನ ಜರುಗುತ್ತದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪ್ರಾಂತದಲ್ಲಿ ಸುಮಾರು ಎಂಟುನೂರು ಜನ ಪ್ರತಿನಿಧಿಗಳನ್ನ ಸಂಘಟಿಸಿ ಅವರೊಂದಿಗೆ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ ಅಂದಿನ ಅಧಿವೇಶನದಲ್ಲಿ ಭಾಷಾವಾರು ಪ್ರಾಂತಗಳ ರಚನೆಯನ್ನು ಅಂಗೀಕರಿಸಲಾಗ್ತದೆ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಕಾಂಗ್ರೆಸ್ ಸಮಿತಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಸ್ತಿತ್ವಕ್ಕೆ ಬರುತ್ತದೆ ಗಂಗಾಧರಾವ್ ದೇಶಪಾಂಡೆ ಅವರು ಕರ್ನಾಟಕ ಪ್ರಾಂತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಅದೇ ವರ್ಷ ರಾಜ್ಯದ್ರೋಹದ ಆಪಾದನೆ ಮೇಲೆ ಬ್ರಿಟಿಷ್ ಸರ್ಕಾರ ಅವರನ್ನು ಬಂಧಿಸಿ ಆರು ತಿಂಗಳ ಕಾರ್ಯಗ್ರಹ ಶಿಕ್ಷೆಯನ್ನು ನೀಡ್ತಾರೆ ಲೋಕಮಾನ್ಯ ತಿಲಕರಿಂದ ಸ್ವಾತಂತ್ರ್ಯ ಚಳುವಳಿಯ ದುರ್ನತ್ವ ಗಾಂಧೀಜಿಯವರಿಗೆ ಬಂದ ಮೇಲೆ ಗಂಗಾಧರಾಯರು ಗಾಂಧೀಜಿಯವರಿಗೆ ತಮ್ಮ ನಿಷ್ಠೆಯನ್ನು ತೋರಿ ಅವರ ಅಹಿಂಸಾತ್ಮಕ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಗಾಂಧೀಜಿಯವರ ಮಾರ್ಗದರ್ಶನದಂತೆ ನವೆಂಬರ್ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಆಯೋಜನೆ ಮಾಡಿ ಗಾಂಧಿಯವರನ್ನು ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ ನಂತರ ಗಾಂಧೀಜಿಯವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ ಗಾಂಧಿ ಅವರ ಅಂದಿನ ಭಾಷಣದಿಂದ ಪ್ರೇರಿತರಾದ ಹೆಣ್ಣುಮಕ್ಕಳು ತಮ್ಮ ಮೈ ಮೇಲೆ ಇರುವ ಬಂಗಾರದ ಆಭರಣಗಳನ್ನು ಗಾಂಧೀಜಿಯವರಿಗೆ ಸಮರ್ಪಣೆ ಮಾಡ್ತಾರೆ ಆಗ ಗಾಂಧೀಜಿಯವರು ಆ ಒಡವೆಗಳನ್ನು ಗಂಗಾಧರಾವ್ ದೇಶಪಾಂಡೆ ಅವರಿಗೆ ಕೊಟ್ಟು ನಮ್ಮ ಜನತೆಗೆ ರಾಷ್ಟ್ರೀಯ ಶಿಕ್ಷಣ ಮತ್ತು ಸ್ವದೇಶಿ ಪ್ರಚಾರಕ್ಕೆ ಈ ಒಡವೆಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾರಂತೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ನಾಯಕರುಗಳ ಸಭೆಯಲ್ಲಿ ಗಂಗಾಧರಾವ್ ಅವರು ಗಾಂಧೀಜಿಯವರಿಗೆ ಮನವಿಯೊಂದನ್ನು ಅರ್ಪಿಸಿ ಕರಾಚಿ ನಿರ್ಣಯವನ್ನು ಅಂಗೀಕರಿಸಬೇಕು ಅಂಥೇಳಿ ಒತ್ತಾಯಿಸ್ತಾರೆ ಅಂದಿನ ಸಭೆಯಲ್ಲಿ ಲಾಲಾ ಲಜಪತ್ ರಾಯ್ ವಿಠಲ್ಭಾಯ್ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಮೋತಿಲಾಲ್ ನೆಹರು ನಾಯ್ಡು ಚಕ್ರವರ್ತಿ ಸಿ ರಾಜಗೋಪಾಲಚಾರಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಜವಾಹರಲಾಲ್ ನೆಹರು ಮುಂತಾದ ನಾಯಕರು ಗಂಗಾಧರಾವ್ ಅವರೊಂದಿಗೆ ಧ್ವನಿಗೂಡಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಎರಡೂ ಪ್ರಾಂತಗಳಲ್ಲಿ ದೀರ್ಘವಾದ ಸಂಚಾರವನ್ನು ಕೈಗೊಳ್ತಾರೆ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸಕ್ಕೆ ಕರ್ನಾಟಕದ ಜನರನ್ನು ಜೋಡಿಸಲು ಇವರು ಕಾರಣರಾಗಿರ್ತಕ್ಕಂಥವ್ರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಮತ್ತೆ ಇದೇ ಬಗೆಯ ಪ್ರವಾಸ ಕೈಗೊಂಡು ಗಾಂಧೀಜಿಯವರ ಧ್ಯೇಯ ಧೋರಣೆಗಳನ್ನು ಅವರ ಅಹಿಂಸಾ ತತ್ವ ವಿದೇಶಿ ಚಳವಳಿ ಖಾದಿ ವೃತಗಳನ್ನು ಕುರಿತು ಜನಸಾಮಾನ್ಯರಲ್ಲಿ ತಿಳುವಳಿಕೆಯನ್ನು ಮೂಡಿಸ್ತಾರೆ ಬೆಳಗಾವಿ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಮೂವತ್ತೊಂಬತ್ತನೆಯ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೀತದೆ ಈ ಅಧಿವೇಶನದ ಸ್ವಾಗತಾಧ್ಯಕ್ಷರು ದೇಶಪಾಂಡೆ ದೇಶಪಾಂಡೆಯವರೇ ಆಗಿದ್ದರು ಬೆಳಗಾವಿ ಕಾಂಗ್ರೆಸ್ಸು ಕನ್ನಡಿಗರಿಗೂ ಕನ್ನಡೇತರಿಗೂ ವಿಜಯನಗರದ ವೈಭವವನ್ನು ವಿದ್ಯಾರಣ್ಯರ ಪುಣ್ಯ ಭಾವವನ್ನು ನೆನಪಿಗೆ ತಂದುಕೊಡುತ್ತದೆ ಏಕೆಂದರೆ ಈ ಅಧಿವೇಶನದ ಸ್ಥಳಕ್ಕೆ ವಿಜಯನಗರದ ಹೆಸರನ್ನು ಇಡಲಾಗಿತ್ತು ಈ ಅಧಿವೇಶನದಲ್ಲಿ ಭಾಗವಹಿಸಿದ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಬಾವಿಯೊಂದನ್ನು ತೋಡಲಾಗಿತ್ತು ಅದಕ್ಕೆ ಪಂಪ ಸರೋವರ ಎಂದು ಕರೆಯಲಾಗ್ತಾ ಇತ್ತು ಈಗಲೂ ಕೂಡ ಆ ಬಾವಿಯನ್ನು ಕಾಣಬಹುದು ಅದನ್ನು ಕಾಂಗ್ರೆಸ್ ಬಾವಿ ಎಂದು ಕರೆಯುತ್ತಾರೆ ಗಂಗಾಧರ ರಾಯರು ಅಖಿಲ ಭಾರತ ಗ್ರಾಮೋದ್ಯೋಗ ಸಂಘದ ಕರ್ನಾಟಕದ ಪ್ರತಿನಿಧಿಯಾಗಿದ್ದರು ಹುದಲಿಯನ್ನು ಖಾದಿ ಕೇಂದ್ರವನ್ನಾಗಿ ಪರಿವರ್ತಿಸಿದರು ಸಾವಿರದ ಒಂಬೈನೂರ ಮೂವತ್ತರ ಉಪ್ಪಿನ ಸತ್ಯಾಗ್ರಹದಲ್ಲಿ ಗಂಗಾಧರಾಯರೇ ಕರ್ನಾಟಕದ ಮೊದಲ ಸತ್ಯಾಗ್ರಹಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಹರಿಜನರುದ್ಧಾರಕ್ಕಾಗಿ ಗಾಂಧೀಜಿ ಕರ್ನಾಟಕದ ಸಂಚಾರವನ್ನು ಕೈಗೊಂಡಾಗ ಗಂಗಾಧರಾಯ್ ಅವರ ಭಾಷ ಭಾಷಣಗಳನ್ನು ಕನ್ನಡಕ್ಕೆ ಅದ್ವಾ ಅನುವಾದಿಸಿ ಹೇಳ್ತಾಯಿದ್ರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹುದಲಿಯಲ್ಲಿ ಇವರು ಗಾಂಧಿ ಸೇವಾ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸ್ತಾರೆ ಈ ಕಾರ್ಯಗಳಲ್ಲಿಯೂ ಗಂಗಾಧರಾಯರಿಗೆ ಸಹಾಯಕರಾಗಿದ್ದವರು ಪುಂಡಲಿ ಕಾ ಕಾತ್ಕಡೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇವರು ಮತ್ತೊಮ್ಮೆ ಕರ್ನಾಟಕ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೊಂದರ ವೈಯಕ್ತಿಕ ಸತ್ಯಾಗ್ರಹ ಸಾವಿರದ ಒಂಬೈನೂರ ನಲವತ್ತೆರಡರ ಚಲೇಜಾವ್ ಚಳುವಳಿ ಇವುಗಳಲ್ಲಿ ಗಂಗಾಧರಾಯರು ಭಾಗವಹಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಸಾವಿರದ ಒಂಬೈನೂರ ನಲವತ್ನಾಲ್ಕರವರೆಗೆ ಅವರು ನಾಸಿಕ್ ಕಾರ್ಯಗ್ರಹದಲ್ಲಿ ರಾಜಕೀಯ ಕೈದಿಯಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೈದರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ವಿದಾಯಕ ಕಾರ್ಯದಲ್ಲಿಯೇ ತೊಡಗಿದ್ರು ದೇಶಕ್ಕೆ ಸ್ವಾತಂತ್ರ್ಯ ಪ್ರಾಪ್ತಿಯಾದ ಮೇಲೆ ಇವರು ಅಧಿಕಾರ ಪಡೆಯಲು ಪ್ರಯತ್ನಿಸಲಿಲ್ಲ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟವರು ತಾವೇ ಎಂದು ಆ ಪೀಳಿಗೆ ಜನ ಅಹಂಕಾರ ತಾಳಬಾರದೆಂದು ಇವರು ಬೋಧಿಸ್ತಾ ಇದ್ದರು ಅಧಿಕಾರ ಲಾಲಸೆ ಇರಬಾರದೆಂದು ಉಪದೇಶಿಸ್ತಾ ಇದ್ದರು ತಮ್ಮ ಜೀವನದ ಕೊನೆಯ ಭಾಗವನ್ನು ಇವರು ಆಧ್ಯಾತ್ಮ ಚಿಂತನೆಯಲ್ಲೇ ಕಳೀತಾರೆ ಆಗ ಇವರು ರಾಣ್ರೆಯವರ ನಿಷ್ಠಾವಂತ ಅನುಯಾಯಿಗಳಾಗಿದ್ದರು ಗಂಗಾಧರಾಯರ ವಿಶಾಲ ಮನೋಭಾವದಿಂದ ಬಾಳಿ ಜನತೆಗೂ ಅದನ್ನೇ ಬೋಧಿಸಿದರು ಗಂಗಾಧರಾಯರು ಕನ್ನಡ ಮರಾಠಿಗಳ ನಡುವಿನ ಅಂತಿದ್ದರು ಭಾಷಾ ಭಾವೈಕ್ಯ ಜಾತಿಯ ಏಕತೆಗಳಿಗಾಗಿ ಇವರು ಶ್ರಮವನ್ನು ವಹಿಸಿದ್ದರು ಬೆಳಗಾವಿಯಲ್ಲಿ ಮೊಟ್ಟ ಮೊದಲ ಸಾರ್ವಜನಿಕ ಗಣೇಶೋತ್ಸವ ಗಣೇಶೋತ್ಸವ ಅಂದರೆ ನಮ್ಮ ದೇಶಕ್ಕೆ ಒಂದು ರೀತಿಯ ಜೋಶ್ ಇದ್ದ ಹಾಗೆ ಗಣೇಶ ಚತುರ್ಥಿಯ ವಿಶೇಷ ದಿನವನ್ನು ರಾಜ್ಯದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜನರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ಹೋರಾಟದತ್ತ ಪ್ರೇರೇಪಿಸಲು ಬಾಲಗಂಗಾಧರ್ ತಿಲಕರು ಬೆಳಗಾವಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿದರು ಈ ಮೂಲಕ ಕರ್ನಾಟಕದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಮೊಟ್ಟ ಮೊದಲಿಗೆ ಬೆಳಗಾವಿಯಲ್ಲಿ ಪ್ರಾರಂಭವಾಯಿತು ಬೆಳಗಾವಿ ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಾದ ಗೋವಿಂದರಾವ್ ಯಾಳಗಿ ಮತ್ತು ಗಂಗಾಧರಾವ್ ದೇಶಪಾಂಡೆ ಅವರು ನೇತೃತ್ವವನ್ನು ವಹಿಸಿಕೊಂಡು ಮಂಡಳಿಯನ್ನು ಕಟ್ಟಿದರು ತಿಲಕರು ಪುಣೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿದ ನಂತರ ಬೆಳಗಾವಿಯಲ್ಲಿ ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ಆರಲ್ಲಿ ಬೆಳಗಾವಿಯ ಜೆಂಡಾ ಚೌಕ್ ಗಣೇಶ್ ಉತ್ಸವ ಮಂಡಳಿಯನ್ನು ರಚಿಸಿದರು ಗಂಗಾಧರಾವ್ ದೇಶಪಾಂಡೆ ನೇತೃತ್ವದಲ್ಲಿ ಈ ಮಂಡಳಿಯನ್ನು ಕಟ್ಟಿ ಅಂದು ರಾಲಿವೆ ನಿಲ್ದಾಣದಿಂದ ಜೆಂಡಾ ಚೌಕ್ವರೆಗೆ ಗಣೇಶ ಮೆರವಣಿಗೆ ನಡೀತು ಈ ಮೂಲಕ ಗೋವಿಂದರಾವ್ ಯಾಳಗೆ ಮತ್ತು ಗಂಗಾಧರಾವ್ ದೇಶಪಾಂಡೆ ಅವರ ಸಹಾಯದಿಂದ ಬೆಳಗಾವಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭವಾಯಿತು ಮೊದಲ ಸಾರ್ವಜನಿಕ ಗಣೇಶ ಮೂರ್ತಿಯನ್ನು ಗೋವಿಂದರಾವ್ ಯಾಳಗೆ ಅವರ ನಿವಾಸದಲ್ಲಿ ಪ್ರತಿಷ್ಠಾಪಿಸಲಾಯಿತು ನಂತರ ಜನಸಮೂಹಕ್ಕೆ ಅನುಕೂಲವಾಗುವಂತೆ ಗಣೇಶ ಮೂರ್ತಿಯನ್ನು ಜಂಡಾ ಚೌಕ್ದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಅಂದಿನಿಂದ ಜೆಂಡಾ ಚೌಕ್ ಗಣೇಶ್ ಉತ್ಸವ ಮಂಡಳಿ ಈ ಪರಂಪರೆಯನ್ನು ಮುಂದುವರಿಸಿದೆ धन्यवाद